ತಪಾಸಣೆ ಬಳಿಕ ಪಾಸಿಟಿವ್ ಬಂದಿದೆ ಎಂಬ ಕಾರಣಕ್ಕೆ ಧೃತಿಗೆಡದೆ ಆತ್ಮಸ್ಥೈರ್ಯ ಕಳೆದುಕೊಳ್ಳದೆ ಧೈರ್ಯದಿಂದ ಚಿಕಿತ್ಸೆ ಪಡೆಯಬೇಕು ಎಂದು ಮಾಜಿ ಸಚಿವರು ಆದ ಹುಮನಾಬಾದ್ ಹಾಲಿ ಶಾಸಕರಾದ ರಾಜಶೇಖರ್ ಪಾಟೀಲ್ ತಿಳಿಸಿದರು. ಜಿಲ್ಲೆಯ ಹುಮನಾಬಾದ್ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕೋವಿಡ್ 19 ಸ್ಥಿತಿಗತಿ ಕುರಿತಂತೆ ಚರ್ಚಿಸಲು ಸಂಬಂಧ ಕರೆಯಲಾಗಿದ್ದ ಸಭೆಯಲ್ಲಿ ಅವರು ಮಾತನಾಡಿದರು. ಆಸ್ಪತ್ರೆಯಲ್ಲಿ ಸಮರ್ಪಕ ವ್ಯವಸ್ಥೆ ಇಲ್ಲದ ಕಾರಣ ಜನ ಆಸ್ಪತ್ರೆಗೆ ಹೋಗುವುದಕ್ಕೆ ಭಯಪಡುತ್ತಿದ್ದಾರೆ. ರೋಗಿಗಳಿಗೆ ಸಮರ್ಪಕವಾಗಿ ಆಕ್ಸಿಜನ್ ಸೌಲಭ್ಯ ಕಲ್ಪಿಸದ ಕಾರಣ ಆದಷ್ಟು ಜನ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಕೇಂದ್ರ ಸರ್ಕಾರ ಪ್ರಧಾನಿ ನಿಧಿಯಿಂದ 35,000 ಆಕ್ಸಿಜನ್ ಸೌಲಭ್ಯ ಕಲ್ಪಿಸಿದ್ದು ರಾಜ್ಯ ಸರ್ಕಾರ 50%ರಷ್ಟು ಮಾತ್ರ ಬಳಸಿದೆ. ಹಾಗಾದರೆ ಉಳಿದಿದ್ದು ಎಲ್ಲಿಗೆ ಹೋಗುತ್ತಿದೆ ಎಂದು ಪ್ರಶ್ನಿಸಿದರು. ಎರಡನೇ ಅಲೆ ಭಯಂಕರವಾಗಿದ್ದು ಜನರು ಜಾಗೃತರಾಗಬೇಕು. ಸ್ವಲ್ಪ ಯಾಮಾರಿದ್ರೂ ಎಡವಟ್ಟು ತಪ್ಪಿದ್ದಲ್ಲ ಎಂದು ಸಲಹೆ ನೀಡಿದರು. ಸದ್ಯ 30 ಸಿಲಿಂಡರ್ ಇದ್ದು ಇನ್ನೂ 70 ಸಿಲಿಂಡರ್ ಅಗತ್ಯವಿದೆ ಎಂದು ತಾಲೂಕು ಮುಖ್ಯ ಆರೋಗ್ಯ ಅಧಿಕಾರಿ ಡಾಕ್ಟರ್ ನಾಗನಾಥ್ ಹುಲ್ಸೂರೆ ಮಾಹಿತಿಯನ್ನು ನೀಡಿದರು. ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ತಾಲೂಕು ಪಂಚಾಯಿತಿ ಸದಸ್ಯರಾದ ರಮೇಶ್ ಡಾಕುಳ್ಕಿ ಸೇರಿದಂತೆ ಇನ್ನುಳಿದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇಡೀ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಹಳಷ್ಟು ಜನ ಇವತ್ತು ಕೊರೋನಾ ಮಹಾಮಾರಿಗೆ ಬಲಿಯಾಗಿದ್ದಾರೆ. ಮಾಧ್ಯಮ ಸ್ನೇಹಿತರಿಗೆ ಉದ್ದೇಶಿಸಿ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ತಮ್ಮ ಮುಖಾಂತರ ಒಂದು ಸಂದೇಶ ಹೋಗಬೇಕಾಗಿದೆ. ಈ ಸಮಯದಲ್ಲಿ ಇವತ್ತು ಯಾರು ಕೂಡ ಭಯ ಪಡಬೇಕಾಗಿಲ್ಲ. ಈ ಕೊರೋನಾ ಮಹಾಮಾರಿ ರೋಗಕ್ಕೆ ನಾವು ಫೈಟ್ ಕೊಡಬೇಕಾಗಿದೆ. ಇವತ್ತು ನಾವು ಯಾರು ಕೂಡ ಇವತ್ತು ಏನು ಡಾಕ್ಟರ್ಸ್ ಇದ್ದಾರೆ ಇವತ್ತೆಲ್ಲರೂ ಕೂಡ ನಾವು ಹೇಳಿದೀವಿ ಒಳ್ಳೆ ರೀತಿಯಿಂದ ಟ್ರೀಟ್ಮೆಂಟ್ ಆಗಬೇಕು, ಯಾವುದೇ ರೀತಿ ಅನಾನುಕೂಲತೆ ಆಗಬಾರದು ಅಂತ ನಾವು ವೈದ್ಯರು ಕೂಡ ಬೆಂಗಳೂರಿನಿಂದ ನಾನು ಸೂಚನೆಗಳು ಕೊಟ್ಟಿದೆ. ಅಲ್ಲಿ ಇರ್ತಕ್ಕಂತ ದಂಡಾಧಿಕಾರಿಗಳು ಇರ್ಬೋದು, ಎಲ್ಲ ಜವಾಬ್ದಾರಿ ಇರ್ತಕ್ಕಂತ ಎಲ್ಲ ಅಧಿಕಾರಿಗಳು ಕೂಡ ನಾವು ಸೂಚನೆ ಇವತ್ತು ಭಯ ಪಡಲಾರ್ದೇನೆ ತಾವು ಪಾಸಿಟಿವ್ ಅಂದ ತಕ್ಷಣ ವೈದ್ಯರ ಒಂದು ಸಲಹೆ ಪಡ್ಕೊಳ್ರಿ. ಆ ವೈದ್ಯರ ಸಲಹೆ ಮೇರೆಗೆ ಇವತ್ತು ಇದು ಏನಾಗ್ತಾ ಇದೆ ತಮ್ಮ ಡಾಕ್ಟರ್ ಜೊತೆಯಲ್ಲಿ ಚರ್ಚೆ ಮಾಡಿದಾಗ ನಾನು ಸ್ವಲ್ಪ ತಿಳ್ಕೊಬೇಕಾಗಿದೆ. ಇಮಿಡಿಯೇಟ್ 2 ದಿವಸ 3 ದಿವಸ ಆಯ್ತು ಅಂದ್ರೆ ಔಟ್ ಆಫ್ 25, 16, 17, 18 ನಂಬರ್ ಬರ್ತಾ ಇದೆ. ಯಾವಾಗ ನನಗೆ ಕೊರೋನಾ ಪಾಸಿಟಿವ್ ಬಂತು ಮೊದಲನೇ ಅಲೆಯಲ್ಲಿ ನಾವೆಲ್ಲ ನೋಡಿದಾಗ ನಾನು ಎಲ್ಲಿ ಕೂಡ ಹೊಮನಾಬಾದ್ ನನ್ನ ಗೆಸ್ಟ್ ಹೌಸ್ ಅಲ್ಲೇ ನಾನು ಇಲ್ಲೇ ಟ್ರೀಟ್ಮೆಂಟ್ ತಗೊಂಡೆ. ನಾನು ಯಾವಾಗೂ ಕೂಡ ಭಯ ಪಡ್ಕೊಂಡಿಲ್ಲ. ಫಸ್ಟಿಗೆ ಆಗಿತ್ತು ನಾನು. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಬೀದರ್.